ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತಾಳೆ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ. ಹೌದು, ಬರ್ರಿ, ಹೆಂಗೆ ಮಾಡೋದು, ಇದ್ರ ಪ್ರಿಪ್ರೇಷನ್ ಏನೆಲ್ಲ ಇರುತ್ತೆ ಅಂತೇಳಿ ನೋಡೋಣಂತ. ಚಲೋ, ಮೊದಲು ನಾವೆಲ್ಲ ಖಜೂರಿ ಅಂದರೆ ಡೇಟ್ಸನ್ನು ಸ್ವಚ್ಛಗೆ ತೊಳ್ಕೋಬೇಕು. ತೊಳ್ಕೊಂಡು ಅದಾದಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ನಾವು ಸೈಡ್ ಇಟ್ಕೋಬೇಕು. ಅದಾದಮೇಲೆ ನಿಮ್ಗೆ ಡ್ರೈ ಫ್ರೂಟ್ ಜಾಸ್ತಿ ಹಾಕೋದಿದ್ರೆ ಇನ್ನೂ ನೀವು ಕ್ವಾಂಟಿಟಿ ಆ್ಯಡ್ ಮಾಡ್ಬೋದು. ಸೊ ಈಗ ನಾವು ಗೋಡಂಬಿ, ಬದಾಮಿ, ಆಮೇಲೆ ಏಲಕ್ಕಿ ಹಾಕಕತ್ತೀವಿ. ಅದನ್ನು ಜಸ್ಟ್ ಒಂದು ಮಿಕ್ಸರ್ನಾಗ ಗರ್ರನಸ್ರಿ. ಅದಾದಮೇಲೆ ಈ ಕಾಜು ಅಂದರೆ ಡೇಟ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿರಿ. ಆಮೇಲೆ ಅದಾದಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರ್ ಐತಲ್ಲ ಅದ್ರೊಳಗೆ ಇದು ಖಜೂರಿದ್ದು ಪೇಸ್ಟ್ ಆ್ಯಡ್ ಮಾಡಿರಿ. ಇದಕ್ಕೆ ನಿಮ್ಗೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಆಲ್ರೆಡಿ ಭಾಳ ಸ್ವೀಟ್ ಇರ್ತೈತಿ. ಸೊ ನೋಡ್ಬೋದು, ಹಿಂಗೆ ಮಿಕ್ಸ್ ಮಾಡಿರಿ. ಇನ್ನೊಂದು ಟಿಪ್ಸ್ ಏನಪ್ಪ ಅಂದ್ರೆ, ನಿಮ್ಗೆ ಇದು ಸ್ವಲ್ಪ ಅಂದರೆ ಸ್ವಲ್ಪ ರುಬ್ಬುವಾಗ ನೀರು ಹಾಕ್ಕೊಂಡಿರ್ತೀವಿ, ಆವಾಗ ನೀವು ಏನು ಮಾಡಬೇಕಂದ್ರೆ ಜಾಸ್ತಿ ನಿಮ್ಗೆ ಅಳಕ್ಕಂದ್ರೆ ಇದು ಜಾಸ್ತಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ಒಣ ಕೊಬ್ಬರಿ ಪೌಡ್ರ್ ಆ್ಯಡ್ ಮಾಡಿರಿ. ಸೊ ದ್ಯಾಟ್ ನಿಮ್ಗೆ ಅದು ಕನ್ಸಿಸ್ಟೆನ್ಸಿ ಚಲೋದಾಗೆ ಬರ್ತೈತಿ, ಆಮೇಲೆ ಅದ್ರ ಫ್ಲೇವರು ಚಲೋ ಹತ್ತೈತಿ. ಸೊ ಇದು ಒಂದು ನೀವು ನೆನ್ಪಿಟ್ಕೋಬೋದು. ಅದಾದಮೇಲೆ ಏನಪ್ಪ ಅಂದ್ರೆ ಅದಾದಮೇಲೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ರೆಡಿ ಮಾಡಿಟ್ಕೋರಿ. ಆಮೇಲೆ ಈ ಥರ ಸಣ್ಣ ಸಣ್ಣ ಬಾಲ್ ಮಾಡಿಕೊಂಡು ರೆಡಿ ಮಾಡಿಟ್ಕೋರಿ. ಸ್ವಲ್ಪ ಕೈ ತುಪ್ಪ ಹಚ್ಕೊಂಡು ಈ ಥರ ರೌಂಡ್ ಮಾಡಿರಿ. ನೋಡ್ಬೋದು, ಈ ಥರ ರೆಡಿ ಮಾಡಿ ಒಂದು ಸೈಡ್ ಇಟ್ಕೊಳ್ರಿ. ಸೊ ದ್ಯಾಟ್ ನಿಮ್ಗೆ ಮಾಡೋಕ್ಕೆ ಈಸಿ ಆಗ್ತೈತಿ, ಜಲ್ದಿ ಜಲ್ದಿ ಮತ್ತು ಸೈಜು ಕರೆಕ್ಟ್ ಶೇಪ್ನಾಗ ಬರ್ತಾವೆ. ಅದಕ್ಕೆ ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ನಾಗ ಇಟ್ಕೋರಿ. ಅದಾದಮೇಲೆ ಗೋಧಿ ಹಿಟ್ಟು ತೊಗೊಂಡು ಜಾಸ್ತಿ ಗಟ್ಟಿ ಇಟ್ಬಾರ್ದು, ಜಾಸ್ತಿ ಅಳಕ್ಕೂ ಇರಬಾರ್ದು. ಆ ಥರ ಮಾಡಿ ಈ ಥರ ಸ್ಟಫಿಂಗನ್ನೆಲ್ಲ ಫಿಲ್ ಮಾಡಿ ಇದನ್ನು ನಾವು ತುಪ್ಪ ಹಾಕಿ ಚೆಂದಾಗೆ ಲಟ್ಟಿಸ್ಕೋಬೇಕಾಗ್ತೈತಿ. ಸೊ ನೋಡ್ಬೋದು, ಚೆಂದಾಗೆ ಎಲ್ಲ ಸ್ಟಫಿಂಗನ್ನು ಹಾಕ್ರಿ. ಆಮೇಲೆ ಎಕ್ಸ್ಟ್ರಾ ಬಂದಿದ್ದ ಹಿಟ್ಟನ್ನು ತೆಗಿಬೋದು, ಇಲ್ಲ ಅಲ್ಲೇ ಫೋಲ್ಡ್ ಮಾಡಿ ಇಡ್ಬೋದು. ನೋಡಿರಿ, ಈ ಥರ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಇದನ್ನು ಲಟ್ಟಿಸೋಣಂತ. ಇವಾಗ ಇದು ರೆಡಿ ಆಯಿತು. ಕಾದಿರೋ ತವಿ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಇದನ್ನು ಚೆನ್ನಾಗೆ ಬೇಯಿಸ್ಕೋಬೇಕಾಗ್ತೈತಿ ಎರಡು ಸೈಡ್. ಇವಾಗ ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕ್ರಿ, ತಿನ್ನಕ್ಕೆ ರೆಡಿ ಆಯಿತು. ಸೊ ಇದಾಗಿತ್ತು ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಹೋಳಿಗೆ ಅಥವಾ ನೀವು ಖಜೂರದ ಹೋಳಿಗೆನೂ ಅನ್ಬೋದು ಇದಕ್ಕೆ. ಸೊ ನೀವು ಟ್ರೈ ಮಾಡಿರಿ. ಟೇಕ್ ದಿಸ್ ಅಂಡ್ ಟೇಸ್ಟ್ ಅಂಡ್ ಟೆಲ್ ಮೀ ಹೌ ಇಸ್ ದ ಟೇಸ್ಟ್. ಯು ಲೈಕ್ ಇಟ್? ಹಾಗೂ ನೋಡಿಲಿ, ಸೂಪರ್ ನೋಡಿದ್ರಲ್ಲ. ನಮ್ಮ ಮಗ ಮ್ಯಾ ರಿವ್ಯೂ ಕೊಟ್ಟಲು ಚಲೋ ಆಗಿತ್ತು, ಮಕ್ಕಳಿಗೆ ಈ ಥರ ಮಾಡಿ ತಿನ್ನಿಸೋದ್ರಿಂದ ಎನರ್ಜಿ ಇರ್ತೈತಿ. ಸೊ ನೀವು ಟ್ರೈ ಮಾಡಿರಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದಾಗೆ. ಟೇಕ್ ಕೇರ್, ಬಾಯ್.